सिरम तालुका में वकला और इनके अहल खाना के लिए वकला एसोसिएशन सिरम की जानिब से वैक्सीनेशन कैंप का इनेकाद किया गया था। इस मौके पर एक प्रोग्राम जनाब राजकुमार पाटिल तिलकौर रुकन असेंबली सिरम की क़यादत में रखा गया था। वकला एसोसिएशन की जानिब से आपका खैर मकदम करते हुए शालपोशी और गुलपोशी की गई और इस प्रोग्राम से खिताब करते हुए राजकुमार पाटिल तिलकौर ने तमाम वकला और इनकी टीम का शुक्रिया अदा किया और उन्हें एक वैक्सीनेशन कैंप का इनेकाद करने पर मुबारकबाद पेश की और कहा कि इस तरह वैक्सीनेशन कैंप हर सरकारी और गैर सरकारी दफातर में करने और आवाम में वैक्सीन लेने के मुतालिक शौर बेदार करने की ज़रूरत है। आपने हाल ही में हुकूमत कर्नाटका की जानिब से रियासत भर के वकला के माली पैकेज जारी करने की बात कही और इसके अलावा आपने डीसीसी बैंक की जानिब से जिन वकला के पास ज़मीन है उन्हें बग़ैर सूद के 3 लाख लोन देने का ऐलान किया। दरअसल राजकुमार पाटिल तिलकौर डीसीसी बैंक ज़िला गुलबर्गा और यादगीर के सदर भी हैं। इनके इस ऐलान पर वकला ने आपका शुक्रिया अदा किया। राजकुमार पाटिल तिलकौर ने जो वकील अभी तजुर्बे के दौर से गुजर रहे हैं, लॉकडाउन की वजह से माली परेशानियों का सामना है, ऐसे वकीलों को अपनी जानिब इमदाद पहुंचाने का तयक्कुन दिलाया। इस वैक्सीनेशन प्रोग्राम में मुतालिक म्युनिसिपल कौंसिल सिरम की सदर चिन्नामा पाटिल और तहसीलदार सिरम और तालुका हेल्थ ऑफिसर और सर्कल इंस्पेक्टर और चीफ ऑफिसर बल्दिया सिरम और दीगर सरकारी अहदेदार और बीजेपी के ताल्लुक सदर और लीडरान मौजूद थे। ನಾನು ಮಾತಾಡಿದ್ದೀನಿ ಅವ್ರ ಸಂಘದ ಎಲ್ಲ ಪ್ರಮುಖರ ಜೊತೆ, ಅವ್ರಿಗೆ ಯಾವ್ಯಾವ ರೀತಿಯ ಸಹಾಯ ಸಹಕಾರ ಕೊಡಬೇಕು ಅದನ್ನು ನಾನು ಮಾಡ್ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಹಾಗಾಗಿ ಮೊನ್ನೆ ವಕೀಲರು ಕೂಡ ಭಾಳ ಉತ್ತಮವಾದಂಥ ಒಂದು ಸಾರ್ವಜನಿಕ ಸೇವೆ, ಯಾಕಂದರೆ ನ್ಯಾಯ ಒದಗಿಸತಕ್ಕಂಥ ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು ಭಾಳ ಉತ್ತಮವಾಗುತ್ತಿತ್ತು. ಹಾಗಾಗಿ ಅವರು ಭಾಳಷ್ಟು ಸಲ ಜನರ ಸಂಪರ್ಕಕ್ಕೆ ಬರೋದ್ರಿಂದ ಅವ್ರಿಗೆ ಕೋವಿಡ್ನ ಮಹಾಮಾರಿಯಿಂದ ಅವ್ರ ಕುಟುಂಬ ದೂರ ಇರಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ ಈ ಒಂದು ವ್ಯಾಕ್ಸಿನೇಷನ್ ಅನ್ನು ಕೊಡ್ತಕ್ಕಂಥ ಕೆಲಸ ಮೊನ್ನೆ ಪ್ರಧಾನಮಂತ್ರಿಗಳು ಕೂಡ ಹೇಳಿದ್ದಾರೆ. ಬರ್ತಕ್ಕಂಥ 21ನೇ ತಾರೀಕಿನಿಂದ ದೇಶದ 18 ವರ್ಷದ ಮೇಲ್ಪಟ್ಟಂಥ ಎಲ್ಲರಿಗೂ ಕೂಡ ಲಸಿಕೆಯನ್ನು ಹಾಕ್ತಕ್ಕಂಥ ಕಾರ್ಯಕ್ರಮ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತಿದೆ. ಈಗಾಗಲೇ ಬರ್ತಕ್ಕಂಥ ಡಿಸೆಂಬರ್ ಒಳಗಾಗಿ 259 ಕೋಟಿ ಡೋಸ್ಗಳನ್ನು ನಾವು ಭಾರತದ ಪ್ರಜೆಗಳಿಗೋಸ್ಕರ ಕೊಡಲಿಕ್ಕೆ ಈಗಾಗಲೇ ಪ್ರೊಡಕ್ಷನ್ ಪ್ರಾರಂಭ ಆಗಿದೆ, ಆರ್ಡರ್ ಕೂಡ ಆಗಿದೆ. ಹಾಗಾಗಿ ಯಾರು ಕೂಡ ನಮಗೆ ಈ ಒಂದು ಕೋವಿಡ್ನ ಸಂದರ್ಭದಲ್ಲಿ ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಆ ಥರದ ಯಾವುದೂ ಭಾವನೆಗಳನ್ನು ಇಟ್ಕೋಬಾರದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮೊನ್ನೆ ಕೋರ್ಟ್ನ ನಮ್ಮ ಈ ಒಂದು ವಕೀಲರ ಸಂಘದ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತೇನೆ. ನಮ್ಮ ಭಾಳಷ್ಟು ಜನ ವಕೀಲರು ಇಲ್ಲಿ ನೋಂದಣಿಯನ್ನು ಮಾಡ್ಕೊಂಡಿರ್ತಾರೆ, ನೋಂದಣಿ ಮಾಡಿಕೊಂಡು ಬೇರೆ ಬೇರೆ ಉದ್ಯೋಗ ವ್ಯಾಪಾರ ಮತ್ತು ರಾಜಕೀಯದಲ್ಲೂ ಕೂಡ ಬಹಳಷ್ಟು ಜನ ಇದೆ. ಆದರೆ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಯಾರಿಗೆ ನಿಜವಾದ ಆರ್ಥಿಕ ಸಹಾಯದ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅವರಿಗೆ ನಾನು ವೈಯಕ್ತಿಕವಾದಂತಹ ಆರ್ಥಿಕ ಸಹಾಯವನ್ನು ಕೂಡ ನಾನು ಮಾಡಿ ಕೊಡ್ತಾ ಇದ್ದೀನಿ ಅಂತ ಅಧ್ಯಕ್ಷರು ಕಾರ್ಯದರ್ಶಿಗಳು ಕೂತ್ಕೊಂಡು ಒಂದು ಪಟ್ಟಿ ಮಾಡಿದ್ರೆ ಅವರಿಗೆ ನಾನು ಸಾಧ್ಯ ಆದಂತಹ ಆರ್ಥಿಕ ಸಹಾಯವನ್ನು ಕೂಡ ಮಾಡೋಣ. ಪಟ್ಟಿ ಮಾಡಬೇಕು ಯಾಕಂತ ಹೇಳಿದ್ರೆ ಬಹಳ ಜನ, ಈಗ ನಾನು ಒಂದು ವಕೀಲ ಆದ್ರೆ ಮಾಡಕ್ ಬರಂಗಿಲ್ಲ ಪ್ರಾಕ್ಟೀಸ್ಗೆ ಅನ್ನೋ ರೀತಿಯಿಂದ ಬಹಳ ಜನ ಇದ್ದ. ಅದಕ್ಕಾಗಿ ಈ ವಕೀಲ ವೃತ್ತಿಯನ್ನೇ ನಂಬಿಕೊಂಡಿರ್ತಕ್ಕಂತ ಬಹಳ ಕೆಲಸದಲ್ಲಿ ಇರ್ತಕ್ಕಂಥವ್ರದ್ದು ಪಟ್ಟಿ ಮಾಡಿದ್ರೆ ಅವರಿಗೆ ನಮ್ಮ ಕಡೆಯಿಂದ ಒಂದು ಒಳ್ಳೆ ರೀತಿಯ ಆರ್ಥಿಕ ಸಹಾಯವನ್ನು ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಜಾಗೃತಿ ಕೋರ್ಟ್ನಿಂದ ಪ್ರಾರಂಭ ಆಗಿದೆ. ಅದಕ್ಕೆ ನಾನು ಸೇಡಂ ವಿಧಾನದ ಬಗ್ಗೆ ಜನರಲ್ಲಿ ಮನವಿ ಮಾಡ್ಕೊಳ್ತೀನಿ, ತಾವು ಹೆಚ್ಚು ಹೆಚ್ಚು ನಿಮ್ಮ ಮನೆಗೆ ನಿಮ್ಮ ಊರುಗಳಿಗೆ ಬಂದು ನಾವು ಕೋವಿಡ್ ಲಸಿಕೆಗಳನ್ನು 21ನೇ ತಾರೀಕಿನಿಂದ ಕೊಡ್ಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ. ಸೇಡಂ ವಿಧಾನಸಭಾ ಕ್ಷೇತ್ರದ ಜನತೆ ಮುಂದೆ ಬಂದು ಹೆಚ್ಚು ಹೆಚ್ಚು ಈ ಕರೋನಾ ಲಸಿಕೆಯನ್ನು ತಗೊಳ್ಳಿಕ್ಕೆ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇವತ್ತಿನ ಒಂದು ಈ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಈ ಬಾರ ಅಸೋಸಿಯೇಷನ್ ಅಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು ಕೇಳೋಣ.